ಹಿಜಾಬ್ ಮತ್ತು ಪರೀಕ್ಷೆ ಈ ಧರ್ಮ ಸಂಕಟಕ್ಕೆ ಸಿಲುಕಿದ್ದಾರೆ ಮುಸ್ಲಿಂ ವಿದ್ಯಾರ್ಥಿನಿಯರು ಇತ್ತ ಹಿಜಾಬ್ ಬೇಕು ಅತ್ತ ಪರೀಕ್ಷೆನೂ ಬೇಕು ಇಂತಹದೊಂದು ಧರ್ಮ ಸಂಕಟ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಹಿಜಾಬ್ ಮತ್ತು ಪರೀಕ್ಷೆ ಎರಡರಲ್ಲಿ ಒಂದು ಆಯ್ಕೆಗೆ ಮಾತ್ರ ಅವಕಾಶ ಇದೆ ಕೋರ್ಟ್ನ ಆದೇಶದಂತೆ ಹಿಜಾಬ್ ಧರಿಸಿ ಬಂದು ಪರೀಕ್ಷೆ ಬರೆಯೋದಕ್ಕಾಗಲ್ಲ ಅದಕ್ಕೆ ಅವಕಾಶ ಇಲ್ಲ ಆದರೆ ಎಸ್ಎಲ್ಸಿ ಬಹಳ ಪ್ರಮುಖ ಘಟ್ಟ ಹಾಗಾಗಿ ಎರಡರಲ್ಲಿ ಒಂದು ಆಯ್ಕೆಗೆ ಮಾತ್ರ ಅವಕಾಶ ಇರೋದ್ರಿಂದ ಹಿಜಾಬ್ ಧರಿಸಿ ಬಂದ್ರೆ ಪರೀಕ್ಷೆ ಬರೆಯೋದಕ್ಕೆ ಎಂಟ್ರಿನೇ ಇಲ್ಲ ಪರೀಕ್ಷೆ ಬರಿಲೇಬೇಕು ಅಂತಂದ್ರೆ ಕೇವಲ 3 ಗಂಟೆಗಳ ಕಾಲ ಹಿಜಾಬ್ ತೆಗೆದಿರಿಸಿ ಪರೀಕ್ಷೆ ಬರಿಬೇಕಷ್ಟೇ ಕೋರ್ಟ್ ಆದೇಶ ಪಾಲಿಸಿದ್ರೆ ಮಾತ್ರ ಪರೀಕ್ಷೆಗೆ ಅವಕಾಶ ಆಯಾ ಶಾಲೆಗಳ ಸಮವಸ್ತ್ರ ನೀತಿ ಕಡ್ಡಾಯ ಭವಿಷ್ಯ ಧರ್ಮ ಎರಡರಲ್ಲಿ ವಿದ್ಯಾರ್ಥಿನಿಯರ ಆಯ್ಕೆ ಯಾವುದು ಪರೀಕ್ಷಾ ಹಾಲ್ ಗೆ ಬರೋವರೆಗೂ ಕೂಡ ಹಿಜಾಬ್ ಧರಿಸಬಹುದು ಹಾಲ್ ಗೆ ಬಂದು ಕುಳಿತ ಮೇಲೆ ಪರೀಕ್ಷೆ ಬರಿವಾಗ ಧರಿಸುವಂತಿಲ್ಲ ಪರೀಕ್ಷೆ ಮುಗಿದ ಮೇಲೆ ಧರಿಸಿ ಹೋಗಬಹುದು ಹಿಜಾಬ್ ಧರಿಸಿ ಪರೀಕ್ಷೆ ಬರಿತೀನಿ ಅಂತಂದ್ರೆ ನೋ ಎಂಟ್ರಿ ಆದರೆ ಕೇವಲ 3 ಗಂಟೆ ಮಾತ್ರ ಹಿಜಾಬ್ ತೆಗೆದು ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶ ಇದೆ ಆದರೆ ಈ ಮಕ್ಕಳ ಆಯ್ಕೆ ಯಾವುದಿರುತ್ತೆ ಅನ್ನೋದೇ ಈಗಿರೋ ಪ್ರಶ್ನೆ ಹಿಜಾಬ್ ಗಾಗಿ ಪರೀಕ್ಷೆಗೆ ಗೈರಾದವರಿಗೆ ಮರು ಪರೀಕ್ಷೆ ಇಲ್ಲ ಇದನ್ನ ಸ್ಪಷ್ಟಪಡಿಸಿಬಿಟ್ಟಿದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಶಿಕ್ಷಣ ಸಚಿವ ನಾಗೇಶ್ ಸ್ಪಷ್ಟನೆ ಹಿಜಾಬ್ ಗಾಗಿ ಪರೀಕ್ಷೆಗೆ ಗೈರಾದವರಿಗೆ ಮರು ಪರೀಕ್ಷೆ ಇಲ್ಲ ಎನ್ನುವ ಸ್ಪಷ್ಟನೆ ಕೊಟ್ಟಿದ್ದಾರೆ ಸರ್ಕಾರದ ರೂಲ್ಸ್ ಪಾಲಿಸದೆ ಹೋದ್ರೆ ಅದು ಯಾವುದೇ ರೂಲ್ಸ್ ಇರಲಿ ಪೊಲೀಸರು ಕ್ರಮ ಕೈಗೊಳ್ಳುತ್ತಾರೆ ಇನ್ನು ಹಿಜಾಬ್ ವಿಚಾರವಾಗಿ ಸರ್ಕಾರದ ನಿರ್ಧಾರವನ್ನ ಪಾಲಿಸಲೇಬೇಕು ಕೋರ್ಟ್ನ ಆದೇಶ ಕೂಡ ಇದೆ ಸಮವಸ್ತ್ರ ಧರಿಸದಿದ್ರೆ ಪರೀಕ್ಷಾ ಕೊಠಡಿಗೆ ಅವಕಾಶ ಇಲ್ಲ ಆದರೆ ಈ ಬಾರಿ ಎಲ್ಲಾ ಮಕ್ಕಳು ನಿಯಮವನ್ನ ಪಾಲಿಸಿ ಪರೀಕ್ಷೆಯನ್ನು ಬರೆಯುವಂತ ವಿಶ್ವಾಸ ಇದೆ ಅಂದಿದ್ದಾರೆ ಶಿಕ್ಷಣ ಸಚಿವ ಬಿಸಿನಾಗೇಶ್ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭವಾಗಲಿದ್ದು ಇವುಗಳ ಮಧ್ಯೆ ಸಕಲ ಸಿದ್ಧತೆಯೂ ಕೂಡ ನಡೀತಾ ಇದೆ ಸ್ವತಃ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಬಿಸಿ ನಾಗೇಶ್ ಸರ್ ಇದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗ್ತದೆ ಏನೆಲ್ಲ ಸಿದ್ಧತೆ ಆಗಿದೆ ಎಷ್ಟು ಮಕ್ಕಳು ಬಾಗುತ್ತೆ 8,74,000 ಸುಮಾರು 74,000 ಮಕ್ಕಳು ಪರೀಕ್ಷೆಯಲ್ಲಿ ಪಾಲ್ಗೊಳ್ತಿದ್ದಾರೆ ಎನ್ರೋಲ್ ಆಗಿದ್ದಾರೆ ವಿಶ್ವಾಸ ಇದೆ ಪರೀಕ್ಷೆಯನ್ನು ತಗೊಳ್ತಾರೆ 3,444 ಸೆಂಟರ್ಗಳಲ್ಲಿ ಪರೀಕ್ಷೆ ನಡೆಯುತ್ತಿದೆ 48,000 ಕ್ಕೂ ಹೆಚ್ಚು ಕೊಠಡಿಗಳಲ್ಲಿ ನಮ್ಮ ಪರೀಕ್ಷೆ ನಡೆಯುತ್ತೆ ಅದಕ್ಕೆ ಬೇಕಾದಂತ ಎಲ್ಲ ತಯಾರಿಯನ್ನು ಮಾಡ್ಕೊಂಡಾಗಿದೆ ಅವರಿಗೆಲ್ಲರನ್ನು ಶುಭನ ಕೋರ್ತೀನಿ ಎರಡನೇದು ಧೈರ್ಯವಾಗಿ ಪರೀಕ್ಷೆಯನ್ನು ಫೇಸ್ ಮಾಡಿ ವಿದ್ಯಾರ್ಥಿ ಸ್ನೇಹಿ ಪ್ರಶ್ನಾ ಪತ್ರಿಕೆಗಳಿರುತ್ತೆ ಸರ್ ಇನ್ನೊಂದು ಈ ರಾಜ್ಯದಲ್ಲಿ ಬಹಳಷ್ಟು ಹಿಜಾಬ್ ವಿವಾದ ಉಂಟಾಗಿತ್ತು ಇವುಗಳ ಮಧ್ಯೆ ಕೋರ್ಟ್ ಆದೇಶ ಕೂಡ ಆಗಿದೆ ಪರೀಕ್ಷೆಗೆ ತಾವೆಲ್ಲ ಯಾವ ರೀತಿ ಸರ್ಕಾರದ ರೂಲನ್ನು ಫಾಲೋ ಮಾಡದೇ ಇದ್ರೆ ಯಾವುದೇ ರೂಲ್ ಪರೀಕ್ಷೆ ಅಂತಲ್ಲ ಯಾವುದೇ ರೂಲ್ ಫಾಲೋ ಮಾಡದೇ ಇದ್ರೆ ನ್ಯಾಚುರಲ್ ಆಗಿ ಪೊಲೀಸ್ನವರು ಆಕ್ಷನ್ ತಗೊಳ್ಬೇಕಾಗತ್ತೆ ಅದಕ್ಕೆ ನಮ್ಮ ಯಾವುದೇ ಮಕ್ಕಳು ಅವಕಾಶ ಕೊಡಲ್ಲ ಅನ್ನುವಂಥ ವಿಶ್ವಾಸ ನನಗಿದೆ ಆದರೆ ಕೆಲವೊಂದಷ್ಟು ಕಡೆ ನಿಮ್ಮ ಶಿಕ್ಷಣ ಇಲಾಖೆಯವರಿಗೆ ಬೆದರಿಕೆ ಕರೆಗಳು ಬಂದಿರುವಂಥ ಸರ್ ಇವುಗಳಿಗಿಲ್ಲ ಆ ಥರದ್ದು ತುಂಬ ನನಗೇನು ರಿಪೋರ್ಟ್ ಆಗಿಲ್ಲ ಆ ಥರದ ರಿಪೋರ್ಟ್ ಆಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ನವ್ರು ಖಂಡಿತ ಆ್ಯಕ್ಷನ್ ತ ಹಿಜಾಬ್ ಧರಿಸಿ ಬಂದವರಿಗೆ ಯಾವುದೇ ರೀತಿ ಅವಕಾಶ ಇಲ್ಲ ಅಂತ ಸರ್ ಖಂಡಿತ ಯಾರು ಸಮವಸ್ತ್ರವನ್ನು ಧರಿಸ್ಕೊಂಬರಲ್ಲ ಅವ್ರಿಗೆ ಅವಕಾಶ ಇಲ್ಲ ಸಮವಸ್ತ್ರ ಆದರೆ ಪ್ರೈವೇಟ್ ಸ್ಟೂಡೆಂಟ್ಸ್ಗೆ ಅದರ ಅವಕಾಶ ಇದೆ ಯಾವುದಾದ್ರು ಶಾಲೆಗಳಲ್ಲಿ ಸಮವಸ್ತ್ರನ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲದೆ ಇದ್ದರೆ ಅಲ್ಲೂ ಅವಕಾಶ ಇದೆ ಆದರೆ ಅದನ್ನು DTPIB ಅವರು ಅಲ್ಲಿ ಸ್ಥಳದಲ್ಲಿ ನೋಡ್ಕೊಂಡಿದ್ದ ಅಂತಾರೆ ಆದರೆ ಹಿಜಾಬ್ ಅಂತೂ ಹೈಕೋರ್ಟ್ನಲ್ಲಿ ಸ್ಪಷ್ಟ ತೀರ್ಮಾನದ ಪ್ರಕಾರ ನೋಟಿಫಿಕೇಷನ್ನ ಎತ್ತಿಡಿದೆ ನೋಟಿಫಿಕೇಷನ್ನಲ್ಲಿ ರಿಲಿಜಿಯಸ್ ವಸ್ತ್ರಗಳು ಇಲ್ಲ ಅನ್ನುವಂಥ ಕ್ಲಾರಿಟಿ ಕೊಟ್ಟಿದೆ ಅಂದರೆ ಮತ್ತೆ ಎರಡನೇ ಅಂದರೆ ನಂತರದಲ್ಲೂ ಕೂಡ ಎಕ್ಸಾಮ್ ಬರೀಬೇಕಾದ್ರೂ ಕೂಡ ಯಾವುದೇ ಪರೀಕ್ಷೆ ಜನ ಆಬ್ಸೆಂಟ್ ಆದರೆ ಅದು ಅವರಿಗೆ ಮರುಪರೀಕ್ಷೆ ಅನ್ನುವಂಥದ್ದಿಲ್ಲ ಇದು ಏನಂತಂದರೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರ್ತಕ್ಕಂಥ ಬಿಸಿ ನಾಗೇಶ್ ಅವರ ಮಾತು ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸೈಯದ್ ಇನಾಮದ ಜೊತೆ ಮಲ್ಲಿಕಾರ್ಜುನ ರಸ್ಮಣಿ ಏಷ್ಯಾನೆಟ್ ಸುವರ್ಣ ಜೊತೆಗೆ ಹಿಜಾಬ್ ವಿಚಾರದಲ್ಲಿ ಅಡಗತ್ರಿಯಲ್ಲಿ ಸಿಲುಕಿದೆ ಮುಸ್ಲಿಂ ವಿದ್ಯಾರ್ಥಿನಿಯರ ಭವಿಷ್ಯ ಅತ್ತ ಪರೀಕ್ಷೆಯೂ ಬೇಕು ಇತ್ತ ಹಿಜಾಬ್ ಕೂಡ ಬೇಕು ಅಂತಿದ್ದಾರೆ ವಿದ್ಯಾರ್ಥಿನಿಯರು
ಪಟ್ಟು ಬಿಡದ ವಿದ್ಯಾರ್ಥಿನಿಯರಿಗೆ ಶಿಕ್ಷಣ ಇಲಾಖೆ ಖಡಕ್ ರೂಲ್ಸ್ ಮಾಡಿದೆ. ಹಿಜಾಬ್ ತೆಗೆದು ಬಂದ್ರೆ ಮಾತ್ರ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಒಂದು ವೇಳೆ ಹಿಜಾಬ್ ಧರಿಸಿಯೇ ಬಂದ್ರೆ ಅವಕಾಶ ಸಿಗುತ್ತಾ? ಹಿಜಾಬ್ ಧರಿಸಿ ಬಂದವರನ್ನ ಒಳ ಬಿಡ್ತಾರಾ ಶಿಕ್ಷಕರು? ಹಠಕ್ಕೆ ಬಿದ್ದ ಮಕ್ಕಳ ಭವಿಷ್ಯ ಹಾಳಾಗದಂತೆ ಶಿಕ್ಷಣ ಇಲಾಖೆ ಚಿಂತನೆ ನಡೆಸ್ತಾ ಇದೆ. ಹಿಜಾಬ್ಗಾಗಿ ಪರೀಕ್ಷೆಗೆ ಗೈರಾದ್ರೆ ಮಕ್ಕಳ ಭವಿಷ್ಯವೇ ಅತಂತ್ರ. ಹೀಗಾಗಿ ಅಂತಹ ವಿದ್ಯಾರ್ಥಿನಿಯರ ಮನವೊಲಿಕೆಗೆ ಶಿಕ್ಷಣ ಇಲಾಖೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಯಾರದ್ದು ಮಾತು ಕೇಳಿ ಭವಿಷ್ಯ ಹಾಳು ಮಾಡ್ಕೊಳ್ಬೇಡಿ. ಕೇವಲ 3 ಗಂಟೆ ಹಿಜಾಬ್ ತೆಗೆದು ಪರೀಕ್ಷೆ ಬರೆಯಿರಿ. ಶಾಲಾ ಆವರಣದವರೆಗೂ ಕೂಡ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಇದೆ. ಇದನ್ನ ತಿಳಿ ಹೇಳುವಂತಹ ಪ್ರಯತ್ನಕ್ಕೆ ಈಗ ಶಿಕ್ಷಣ ಇಲಾಖೆ ಮುಂದಾಗ್ತಾ ಇದೆ. ಕ್ಲಾಸ್ರೂಮ್ಗೆ ಹಿಜಾಬ್ ಇಲ್ಲ ಅನ್ನುವಂಥದ್ದು ಕ್ಲಿಯರ್ ಮಾಡಿದ್ದೀವಿ ನಾವು ಅಷ್ಟೇ. ಯೂನಿಫಾರ್ಮ್ ಅವರು ಯಾವ ಶೂಲಲ್ಲಿ ಏನು ಪ್ರಿಸ್ಕ್ರೈಬ್ ಮಾಡಿದಾರೋ ಆ ಯೂನಿಫಾರ್ಮ್ ಹಾಕೊಂಬರ್ತಾರೆ. ಬಟ್ ಈ ನಮ್ಮ ನೋಟಿಫಿಕೇಶನ್ನಲ್ಲಿ ಆ್ಯಕ್ಟ್ ಮತ್ತು ರೂಲಿನ ಪ್ರಕಾರ ಹಿಜಾಬನ್ನು ಪ್ರಿಸ್ಕ್ರೈಬ್ ಮಾಡೋಕ್ಕೆ ಬರಲ್ಲ. ಅದರಿಂದ ಹಿಜಾಬ್ನ ಎಕ್ಸಾಮಿನೇಷನ್ನು ಇರಲ್ಲ. ಖಂಡಿತ ಆ ಪ್ರಯತ್ನ ಮಾಡೇ ಮಾಡ್ತೀವಿ. ಕಡೆ ದಿನದ ತನಕ ಆ ಮಕ್ಕಳುಗಳನ್ನ ಯಾವುದೇ ಕಾರಣಕ್ಕೆ ಆಗ್ದಂಗೆ ಬರ್ತೀವಿ. ಈ ಸಲ ಮಕ್ಕಳು ಒಪ್ಕೊಂತಾರೆ ಅನ್ನೋ ವಿಶ್ವಾಸ ಇದೆಯಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.